ಶಿವಭಕ್ತರಿಗೆ ಉಂಟೆ ಅಯ್ಯ ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ ಆಸೆಯೆಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ ಈ ಸಕ್ಕಿಯಾಸೆ ನಮಗೇಕೆ ಈಶ್ವರನೊಪ್ಪ ಈ ಸಕ್ಕಿಯಾಸೆ ನಮಗೇಕೆ ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗಕ್ಕೆ ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗಕ್ಕೆ ದೂರ ದೂರ ಮಾರಯ್ಯ ದೂರ ದೂರ ಮಾರಯ್ಯ ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ ಆತ್ಮೀಯ ವೀಕ್ಷಕರೇ ಬಹಳ ದಿನಗಳ ನಂತರ ನಮ್ಮ ಸಾಹಿತ್ಯ ಧಾರೆಯನ್ನ ಸಾಹಿತ್ಯ ಸಂಜಯವಾಗಿ ಪರಿವರ್ತಿಸುತ್ತಾ ಮತ್ತೊಂದು ವಚನ ಸಾಹಿತ್ಯದೊಂದಿಗೆ ಇವತ್ತು ನಿಮ್ಮ ಮುಂದೆ ಪ್ರೇಮಲತಾ. ನಮ್ಮ ನಾಡಿನ ಶ್ರೇಷ್ಠ ವಚನಕಾರರಲ್ಲಿ ಮತ್ತೊಬ್ಬ ಶ್ರೇಷ್ಠ ವಚನ ಬರಹಗಾರತಿ ಆಯದಕ್ಕಿ ಲಕ್ಕಮ್ಮ ಶಿವಶರಣೆ. ಆಯದಕ್ಕಿ ಮಾರಯ್ಯ ಮತ್ತು ಆಯದಕ್ಕಿ ಲಕ್ಕಮ್ಮ ದಂಪತಿಗಳು ನಮಗೆ ಕರ್ನಾಟಕದಲ್ಲಿ ಕಾಣಸಿಗುತ್ತಾರೆ. ಸೊ ಅವರು ಬರೆದಂತಹ ಒಂದು ವಚನದ ತಾತ್ಪರ್ಯ ಇಲ್ಲಿ ಹೀಗಿದೆ. ಹಾಗೆ ಈ ವಚನವನ್ನು ಶ್ರೀಮತಿ ಲಕ್ಷ್ಮೀ ವೆಂಕಟೇಶ್ ಅವರು ಗಾಯನದೊಂದಿಗೆ ಪ್ರಸ್ತುತಪಡಿಸಿದ್ದಾರೆ. ಈ ವಚನದ ತಾತ್ಪರ್ಯ ಹೀಗಿದೆ. ವಸ್ತು ಮೋಹ ಎಂಬುದು ಬಲಾಢ್ಯರ ಧನಾಢ್ಯರ ಮತ್ತು ಸಾಮ್ರಾಜ್ಯಶಾಹಿಗಳ ಮನದಾಳದಲ್ಲಿ ಇರುತ್ತದೆ. ಸಂಪತ್ತು ಹೆಚ್ಚಿಸಿದಷ್ಟು ಸಾಮ್ರಾಜ್ಯ ವಿಸ್ತರಣೆಯಾದಷ್ಟು ಅವರ ದಾಹ ಹೆಚ್ಚಾಗುತ್ತಲೇ ಹೋಗುತ್ತದೆ. ಅವರು ಪರರನ್ನು ಶೋಷಿಸುವ ಮೂಲಕ ಸಂಪತ್ತಿನ ವಿಸ್ತರಣೆ ಮಾಡುತ್ತಾ ಹೋಗುತ್ತಾರೆ. ಆದರೆ ಶಿವಭಕ್ತರು ತಮ್ಮ ಸ್ವಕಾಯಕದ ಮೇಲೆ ಅವಲಂಬಿತರಾಗಿರುತ್ತಾರೆ. ಗಳಿಸಿದ್ದರಲ್ಲಿ ತಮಗೆ ಬೇಕಾದಷ್ಟನ್ನು ಮಾತ್ರ ಪ್ರಸಾದವೆಂದು ಸ್ವೀಕರಿಸಿ ಉಳಿದೆಲ್ಲವನ್ನು ದಾಸೋಹ ರೂಪದಲ್ಲಿ ಶರಣ ಸಂಕುಲಕ್ಕೆ ಅರ್ಪಿಸುತ್ತಾರೆ. ಹೀಗೆ ಮಾಡುವುದರಿಂದ ಯಾರೊಬ್ಬರ ಬಳಿಯೂ ಸಂಪತ್ತಿನ ಸಂಗ್ರಹವಾಗುವುದಿಲ್ಲ. ಹಾಗೆ ಈ ಒಂದು ಆಸೆಯನ್ನು ನಾವು ಆ ಶಿವನಿಗೆ ಅರ್ಪಿಸೋಣ ಅಂತ ಇಲ್ಲಿ ಆಯದಕ್ಕಿ ಲಕ್ಕಮ್ಮನವರು ಈ ಒಂದು ವಚನದಲ್ಲಿ ಇಲ್ಲಿ ಶಿವ ಅಂದರೆ ಅಮರೇಶ್ವರಲಿಂಗ ಅಮರೇಶ್ವರಲಿಂಗಕ್ಕೆ ಅರ್ಪಿಸುತ್ತಿದ್ದಾರೆ. ಧನ್ಯವಾದಗಳು.